ತುಮಕೂರು ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಜಿಟಿಟಿ ಮಳೆ ಸುರಿತಾ ಇತ್ತು. ನಗರದ ತಗ್ಗು ಪ್ರದೇಶಗಳಲ್ಲಿ ತುಂಬಿದಂತಹ ಮಳೆ ನೀರು, ಸದಾಶಿವನಗರದಲ್ಲಿ ರಸ್ತೆ ಮೇಲೆ ನಿಂತಂತ ಮಳೆ ನೀರು. ಸದಾಶಿವನಗರದ ಮೇಳೆಕೋಟೆ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಭರ್ತಿಯಾಗಿದೆ. ಮಳೆ ನೀರಿಗೆ ಹೈರಾಣಾಗಿ ಹೋಗಿದ್ದಾರೆ ವಾಹನ ಸವಾರರು. ಮಳೆ ನೀರಿನ ಅವಾಂತರಕ್ಕೆ ಲಾರಿಯನ್ನು ಸಿಲುಕಾಕೊಂಡಿತ್ತು. ಮಳೆಯ ಅವಾಂತರಕ್ಕಾಗಿ ವಾಹನ ಸವಾರರು ಪರದಾಡ್ತಾ ಇದ್ರು. ಕೇವಲ ಬೆಂಗಳೂರು ಮಾತ್ರವಲ್ಲ, ಮೈಸೂರು ಮಾತ್ರವಲ್ಲ, ಹಾಸನ ಮಾತ್ರವಲ್ಲ, ತುಮಕೂರು ಜಿಲ್ಲೆಯಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರೇ ತುಂಬಿಕೊಂಡಿದೆ. ರಸ್ತೆ ಮೇಲೆ ಮಳೆ ನೀರು ತುಂಬಿಕೊಂಡಿರುವಂತೆ ನೀವು ಕೂಡ ನೋಡ್ತಾ ಇದ್ರಿ. ನೀವು ಸದಾಶಿವನಗರದ ಮೇಳೆಕೋಟೆ ರಸ್ತೆ ನೀರಿನಿಂದ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮಳೆ ನೀರಿನಿಂದಾಗಿ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಒಂದು ಲಾರಿಯು ಕೂಡ ಕೆಟ್ಟು ನಿಂತಿತ್ತಂತೆ. ಇನ್ನು ಮಳೆಯ ಅವಾಂತರಕ್ಕೆ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಇದ್ರ ಬಗ್ಗೆ ಜನ ಡೀಟೇಲ್ಸನ್ನು ಸಂತೋಷ್ ಕೊಡ್ತಾ ಹೋಗ್ತಾರೆ. ಸೊ ಸಂತೋಷ್, ತುಮಕೂರಿನಲ್ಲೂ ಕೂಡ ಭಾರಿ ಮಳೆ ಆಗಿರುವಂಥದ್ದು, ಏನೆಲ್ಲ ಅನಾಹುತಗಳಾಗಿದ್ದಾವೆ ಅಂತ? ವಸದೇವ, ಖಂಡಿತವಾಗ್ಲೂ ಕೂಡ ರಾಜ್ಯಾದ್ಯಂತ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲೂ ಕೂಡ ಭರ್ಜರಿ ಒಂದು ಮಳೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸದಾಶಿವ ನಗರ ಹಾಗೂ ಬಟವಾಡಿ ಸಾಕಷ್ಟು ನಗರಗಳಲ್ಲಿ ಏನು ರಸ್ತೆ ತುಂಬಾ ಕೂಡ ನೀರು ತುಂಬಿಕೊಂಡಿರುವಂತದ್ದು, ಅದ್ರ ಜೊತೆಗೆ ವಾಹನ ಸವಾರರು ಕೂಡ ಸಾಕಷ್ಟು ಒಂದು ಕಿರಿಕಿರಿ ಕೂಡ ಉಂಟಾಗ್ತಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಅದನ್ನ ತೆರವುಗೊಳಿಸಲು ಕೂಡ ಮುಂದಾಗದೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ತಾಲೂಕಿನಾದ್ಯಂತ ಎಲ್ಲ ಏನು 10 ತಾಲೂಕುಗಳಲ್ಲೂ ಕೂಡ ಭರ್ಜರಿ ಒಂದು ಮಳೆ ಕೂಡ ಆಗಿರುವಂತದ್ದು, ಅದ್ರ ಜೊತೆಗೆ ಗಡಿ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಕೂಡ ಆಗಿರ್ತಕ್ಕಂಥದ್ದು. ಒಂದು ಕಡೆ ರೈತರ ಮುಖದಲ್ಲಿ ಮಂದಾಸ ಕೂಡ ಮೂಡುವಂಥದ್ದು, ಇನ್ನೊಂದು ಕಡೆ ರೈತರು ಕೂಡ ಆತಂತ್ರಕ್ಕೆ ಸಿಲುಕಿರುವಂಥದ್ದು. ಅಂದ್ರೆ ಹೂವು ಹಾಗೂ ತರಕಾರಿ ಹಣ್ಣುಗಳ ಬೆಲೆ ಕೂಡ ದಿಢೀರನೆ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದಷ್ಟು ರೈತರು ಏನು ಹೂವು ಬೆಳೆಗಾರರ ಅತಂತ್ರಕ್ಕೆ ಸಿಲುಕಿರುವಂಥದ್ದು, ಅಂದ್ರೆ ಸಾಕಷ್ಟು ರೀತಿಯ ಒಂದು ಬೆಳೆ ಕೂಡ ಹಾನಿಯಾಗಿರ್ತಕ್ಕಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಸಂತೋಷ್.